सुवर्ण ನಾನು ನನ್ನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ದುಡುಕ್ ಬಿಟ್ಟೆ ಏನಂತ ಸಮಸ್ಯೆ ವಿನಿ ಅವರೇ ನಾನು ನಿಮ್ಮ ಮನೆಗೆ ಬಂದಾಗ ಎಷ್ಟು ಸಮಸ್ಯೆಗಳಿತ್ತು ಈ ಮನೆ ಆಚಾರ ವಿಚಾರನೂ ನನಗೆ ಗೊತ್ತಿರಲಿಲ್ಲ ನನಗೆ ಓದಕ್ಕೆ ಬರಿಯಕ್ಕೂ ಬರ್ತಿರಲಿಲ್ಲ ಯಾರ್ಯಾರ ಸ್ವಭಾವ ಹೇಗೆ ಅಂತಾನೂ ಗೊತ್ತಿರಲಿಲ್ಲ ನಾನು ಒಬ್ಬಳು ಹೆಣ್ಣಾಗಿ ಎಲ್ಲ ಸಮಸ್ಯೆಯನ್ನು ಧೈರ್ಯವಾಗಿ ನಿಭಾಯಿಸುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ನೀವು ಗಂಡು ಓದಿರೋರು ವಿದ್ಯಾವಂತರು ಬುದ್ಧಿವಂತರು ನಾಲ್ಕಾರು ಕಡೆ ಸುತ್ತಿ ದೇಶ ನೋಡಿರೋರು ನೀವು ಸಮಸ್ಯೆ ಬಗೆಹರಿಸಕಾಗಲ್ಲ ಅಂದ್ರೆ ಏನು ಅರ್ಥ ನೀವು ಈ ಮನೆ ಮಗ ಆಗಿ ಕುಳಿತು ಬರೋದು ಅಂದ್ರೆ ಎಷ್ಟು ಅವಮಾನ ನಾಚಿಕೆಗೇಡಲ್ವಾ ಕುಡಿಯೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ವಿನಯ್ ಅವರೇ ಅದು ತಾತ್ಕಾಲಿಕವಾಗಿ ಸಮಸ್ಯೆನ ಮರೆಸುತ್ತೆ ಅಷ್ಟೇ ನಾನು ಒಣ ಉಪದೇಶ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಆದರೆ ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದೆ ಅಂತ ಇದನ್ನೆಲ್ಲ ಹೇಳ್ತಿದ್ದೀನಿ ನೀವು ನನ್ನ ಮಾತನ್ನ ದಿಕ್ಕರಿಸಲ್ಲ ಅನ್ನೋ ನಂಬಿಕೆಯಲ್ಲಿ ಹೇಳ್ತಿದ್ದೀನಿ ಇನ್ಮೇಲಾದರೂ ಮನಸ್ಸನ್ನ ಸೀಮಿತದಲ್ಲಿಟ್ಕೊಂಡು ಈ ಮನೆತನದ ಗೌರವ ಘನತೆ ಉಳಿಸೋ ತರ ನಡ್ಕೊಳ್ಳಿ ಅತ್ತಿಗೆ ನನ್ನ ಕ್ಷಮಿಸಿಬಿಡಿ ಮೆಟ್ಲತ್ತ ಹೋಗೋದು ಬೇಡ ಅರ್ಷಕ ಮಲಗಿದಾಳೆ ಅಕಸ್ಮಾತ್ ಅವಳಿಗೆ ಎಚ್ಚರಾಗಿ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅವಳು ತುಂಬಾ ನೊಂದ್ಕೋತಾಳೆ ನೀವು ಕುಡಿದು ಬಂದಿರೋ ವಿಚಾರ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ನೀವು ಇವತ್ತು ಅಜ್ಜಿ ಕೋಣೆಯಲ್ಲೇ ಮಲ್ಕೊಳ್ಳಿ ಬನ್ನಿ ನಿಧಾನ ತೊಂದರೆ ಕೊಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಒಂದು ನಿಮಿಷ ಇರಿ ಅಯ್ಯೋ ಏನು ಮಾಡ್ತಿದ್ದಾರೆ ಅದಕ್ಕೆ ಇರಲಿ ಬಿಡಿ ಈಗ ಮಲ್ಕೊಳ್ಳಿ ಥ್ಯಾಂಕ್ಸ್ ಅದಕ್ಕೆ ಊಟ ಮಾಡಿ ಟೇಬಲ್ ಮೇಲೆಲ್ಲ ಚೆಲ್ಬಿಟ್ಟು ಆಯ್ತಾ ಮೈದನ ಉಪಚಾರ ವಿನೆ ಈ ಮಟ್ಟ ಕೇಳಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಂತ ಘಟನೆಗಳನ್ನ ನಾವು ಕಣ್ಣಿಂದ ನೋಡಿದವರು ಅಲ್ಲ ದೇಸಾಯಿ ಮನೆತನದ ಗೌರವ ಎಲ್ಲಿವರೆಗೂ ಬಂದು ನಿಂತಿದೆ ನಾನಾಗಿದ್ರೆ ಅವನ ಮನೆ ಒಳಗೂ ಬರಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲ ಅಮೃತ
ಬಾಗಿಲು ತೆಗೆದು ಅವನಿಗೆ ಉಪಚಾರ ಮಾಡು ಅಂತ ಹೇಳಿದವರು ಯಾರು ನಿನಗೆ? ಇದನ್ನ ಹೀಗೆ ಬಿಟ್ರೆ ಈ ದುರಭ್ಯಾಸಗಳನ್ನು ಮುಂದುವರಿಸ್ಕೊಂಡ ನಾಳೆ ಮನೆನೇ ಬಾರ್ ಮಾಡ್ಕೊಂಡ್ರು ಮಾಡ್ಕೊಳ್ತಾನೆ. ಇವತ್ತೇ ಅವನಿಗೆ ಬುದ್ಧಿ ಕಲಿಸ್ತಾನೆ. ಅತ್ತೆ ದಯವಿಟ್ಟು ಬೇಡ. ಅತ್ತೆ ನೀವೀಗ ಲೋಗಿ ಕಲಾಟೆ ಮಾಡೋದು ಬೇಡ. ಅಮೃತ ನೀನ್ ಸುಮ್ಮನೆ ಇರ್ತೀಯ? ದುಶ್ಚಟಗಳನ್ನ ಆರಂಭದಲ್ಲೇ ಚಿಗಟ ಹಾಕ್ಬೇಕು, ಇಲ್ಲಾಂದ್ರೆ ಅದು ಹೆಮ್ಮರವಾಗಿ ಮನೆಯನ್ನೇ ಹಾಳು ಮಾಡುತ್ತೆ. ನೀವ್ ಹೇಳೋದು ನಿಜಾನೇ ಅತ್ತೆ, ಆದ್ರೆ ದಯವಿಟ್ಟು ನೀವೀಗ ಹೋಗಿ ವಿನಯವ್ರ ಹತ್ರ ಗಲಾಟೆ ಮಾಡೋದು ಬೇಡ. ಹೌದತ್ತೆ, ನನಗೆ ಸ್ವತಂತ್ರ ನಿರ್ಧಾರ ತಗೊಳ್ಳೋ ಯಾವ ಅಧಿಕಾರನೂ ಇಲ್ಲ. ಆದ್ರೆ ಅವ್ರನ್ನ ಬಾಗ್ಲಲ್ಲೇ ನಿಲ್ಲಿಸಿ ರಂಪಾಟ ಮಾಡಿದ್ರೆ ಹೋಗ್ತಿದ್ದಿದ್ದು ನಮ್ಮ ಮನೆತನದ ಮಾನ ಮರ್ಯಾದೆ ಅತ್ತೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ವಿನಯ್ರು ಕುಡಿದು ಬಂದಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಅದಕ್ಕೋಸ್ಕರ ಅವ್ರು ಕುಡಿದು ಬಂದಿದ್ದಾರೆ ಅಂತ ಗೊತ್ತಾದ್ರೂ ಒಳಗೆ ಕರ್ಕೊಂಡು ಬಂದಿದ್ದು. ನನಗೆ ಈ ಮನೆಯಲ್ಲಿ ಯಾವ ವಿಶೇಷ ಅಧಿಕಾರನೂ ಇಲ್ಲ ಅತ್ತೆ. ಒಬ್ಳು ಮಗಳಾಗಿ ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಚಿಕ್ಕಮ್ಮ. ಆದರೆ ಒಬ್ಳು ಸೊಸೆಯಾಗಿ, ಒಬ್ಬರು ಹೆಂಡತಿಯಾಗಿ, ಒಬ್ಳು ತಾಯಿಯಾಗಿ ಹೇಗೆ ನಡ್ಕೋಬೇಕು ಅಂತ ಕಲಿಸ್ಕೊಟ್ಟಿದ್ದು ನೀವು. ನಾನು ಆ ಜವಾಬ್ದಾರಿನ ಅಷ್ಟೇ ನಿಭಾಯಿಸಿದ್ದೇನತ್ತೆ. ಮೈದುನ ಮಗನ ಸಮಾನ ಅಂತಾರೆ. ನಾನು ತಾಯಿ ಸ್ಥಾನದಲ್ಲಿ ನಿಂತು ಅವ್ರಿಗೆ ಊಟ ಮಾಡಿಸ್ತೆ ಅಷ್ಟೆ. ಹಾಗೆ ಅವರು ಮಾಡಿರೋದು ತಪ್ಪು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದೀನಿ. ಅದನ್ನ ನನ್ನ ಕರ್ತವ್ಯ ಅಂದ್ಕೊಂಡು ಮಾಡಿದ್ದೀನಿ. ಮತ್ತೆ ವಿನಯ್ಯವ್ರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಮನವರಿಕೆ ಆಗಿದೆ. ಈಗ ಮತ್ತೆ ನೀವು ರೂಮ್ಗೆ ಹೋಗಿ ಅವರನ್ನ ಬೈದು ದಂಡಿಸಿದ್ರೆ ಅವ್ರ ಆತ್ಮವಿಶ್ವಾಸನೇ ಕುಸ್ತು ಹೋಗುತ್ತೆ. ಈ ವಿಷಯ ಮಾವಂದ್ರಿಗೆ ನಿಮ್ಮ ಮಗನ ಗೊತ್ತಾದ್ರೆ ಅವ್ರಿಗೂ ವಿನಯ್ ಅವ್ರ ಮೇಲಿದ್ದ ನಂಬಿಕೆ ಹಾಳಾಗೋಗುತ್ತೆ ಅತ್ತೆ. ಇನ್ನು ವರ್ಷಕ್ಕೆ ಗೊತ್ತಾದ್ರಂತೂ ಅವ್ರ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿ ಎದ್ರು ಹೇಳ್ಬೋದು. ಇಷ್ಟೆಲ್ಲ ಅವಮಾನ ಆಯ್ತಲ್ಲ ಅಂತ ಆ ನೋವಲ್ಲಿ ವಿನಯ್ಯವರು ಯಾವುದಾದ್ರೂ ದುಶ್ಚಟಕ್ಕೆ ಬಲಿಯಾದರೂ ಆಗ್ಬೋದು. ಹಾಗಂತ ಅವನ್ ಮಾಡಿದ್ದು ಸರಿ ಅಂತ ಹಾಗೆ ಬಿಟ್ಬಿಡಕ್ಕಾಗತ್ತ ಅಮೃತ? ಇಲ್ಲ ಅತ್ತೆ, ನಾನು ಹಾಗೆ ಹೇಳ್ತಿಲ್ಲ. ಅವ್ರು ಯಾವುದೋ ಸಮಸ್ಯೆಲಿ ಸಿಕ್ಕಾಕೊಂಡಿರ್ಬೇಕು, ಅದೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬೆಳಗ್ಗೆ ನಾನು ಅವ್ರ ಜೊತೆ ಇನ್ನೊಂದ್ಸರಿ ಮಾತಾಡ್ತೀನಿ. ಇಷ್ಟ್ರ ಮೇಲೂ ಅಮ್ಲಲ್ಲಿರೋರ್ಗೆ ಇಷ್ಟು ಬೈದ್ರು ಏನು ಪ್ರಯೋಜನ ಹೇಳಿ? ಅವ್ರು ಎಚ್ಚರವಾಗಿರೋ ಸ್ಥಿತಿಲಿ ತಾನೆ ನಾವು ಅವ್ರಿಗೆ ಬುದ್ಧಿ ಹೇಳಬೇಕು. ಶಕುಂತಲಾ, ಈಗ ಮಾತಾಡೋದು ಬೇಡ, ಬೆಳಿಗ್ಗೆ ಮಾತಾಡ್ಕೊಳ್ಳೋಣ, ನಡಿ. ಅಮೃತ, ಈ ಚಿಕ್ಕ ವಯಸ್ಸಿಗೆ ಎಂಥ ವಿವೇಕ ನಿನಗೆ? ಎಂಥ ಅವಿವೇಕನ ಮಗನ ಎತ್ಬಿಟ್ಟಂತ ನನಗೆ ನಾಚಿಕೆ ಆಗ್ತಿದೆ. ಕುಡ್ಕೊಂಡು ಬಂದಿರೋದು ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಂಡ್ರೆ ಅತ್ತೆಯರಿಬ್ರು ನೋಡೇ ಬಿಟ್ರಲ್ಲ. ನಾನು ವಿನಯ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿದೆ ಅಂತ ತಪ್ಪು ತಿಳ್ಕೊಂಡ್ರೋ ಏನೋ.
ವಿನಯ್ ಅವರು ಯಾವತ್ತೂ ಕುಡಿದೆ ಇರೋರು ಇವತ್ತ ಯಾಕ್ ಕುಡ್ಕೊಂಡು ಬಂದ್ರು ಏನೋ ಸಮಸ್ಯೆ ಅಂತ ಬೇರೆ ಹೇಳ್ತಿದ್ರು ಏನಂತ ಸಮಸ್ಯೆ ನಮ್ಮ ರೂಮಿಂದ ದಾಖಲೆಗಳು ತಗೊಂಡು ಹೋಗಿರೋದಕ್ಕೂ ಇವರು ಕುಡ್ಕೊಂಡು ಬಂದಿರೋದಕ್ಕೂ ಏನಾದರೂ ಸಂಬಂಧ ಇರಬಹುದಾ ಆ ದಾಖಲೆಗಳ ಬಗ್ಗೆ ವಿಚಾರಸಣ ಅಂದ್ರೆ ಇವರು ಕುಡ್ಕೊಂಡು ಬಂದಿದ್ದಾರೆ ನಾಳೆ ಹೇಗಾದರೂ ಮಾಡಿ ಆ ದಾಖಲೆಗಳ ಬಗ್ಗೆ ವಿಚಾರಿಸಲೇಬೇಕು ರಾತ್ರಿ ಬಂದ್ರಂತೆ ವರ್ಷಕ್ಕ ಅಜ್ಜಿ ರೂಮಲ್ಲಿ ಮಲಗಿದ್ದಾರೆ ಅಂತ ಅಮೃತಕ್ಕ ಹೇಳಿದ್ರು ಏನು ಅಜ್ಜಿ ರೂಮಲ್ಲಿ ಮಲಗಿದ್ದಾರ ಅಲ್ಲಿ ಯಾಕೆ ಮಲಗಿದ್ದಾರೆ ಸರಿ ಬಿಡು ವಿನಯ್ ವಿನಯ್ ನನಗೂ ಅದೇ ಆಶ್ಚರ್ಯ ಆಗ್ತಿದೆ ನಾನು ಇಲ್ಲಿ ಹೇಗೆ ಬಂದು ಮಲಗಿದೆ ಏನು ನೀವು ಇಲ್ಲಿ ಮಲಗಿರೋ ನಿಮಗೆ ಗೊತ್ತಿಲ್ವಾ ಏನು ಮಾತಾಡ್ತಿದ್ದೀರಾ ವಿನಯ್ ನೀವು ಹುಷಾರಾಗಿದ್ದೀರಾ ತಾನೇ ಹಾ ಹುಷಾರಾಗಿದ್ದೇನೆ ಮತ್ತೆ ಏನೇನೋ ಮಾತಾಡ್ತಿದ್ದೀರಾ ನಿಮ್ಮ ಕಣ್ಣು ಕೆಂಪಾಗಿದೆ ವಿನಯ್ ನೀವು ನನ್ನಿಂದ ಏನೋ ಮುಚ್ಚಿಡ್ತಿರೋ ಹಾಗಿದೆ ವರ್ಷಕ ವಿನಯ್ ಅವರು ರಾತ್ರಿ ತಡವಾಗಿ ಬಂದರು ಆಫೀಸ್ನಿಂದ ಕಡತಗಳನ್ನ ತಂದಿದ್ರು ಊಟ ಮಾಡಿದ ಮೇಲೂ ಕೆಲಸ ಮಾಡಬೇಕು ನಿನ್ನ ರೂಮಲ್ಲಿ ಲೈಟ್ ಹಾಕಿದ್ರೆ ನಿನಗೆ ತೊಂದರೆ ಆಗುತ್ತೆ ಅಂತ ಇಲ್ಲೇ ಕಡತಗಳನ್ನ ನೋಡ್ತಾ ಕೂತಿದ್ರು ತುಂಬಾ ತಡವಾಗಿತ್ತಲ್ಲ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಣ್ಣು ಕೆಂಪಾಗಿದೆ ಹೌದು ವರ್ಷ ಅದಕ್ಕೆ ಹೇಳ್ತಾರ ನಿಜ ತುಂಬಾ ಆಯಾಸ ಆಗಿತ್ತಲ್ಲ ಅದಕ್ಕೆ ಮರ್ತು ಹೋಗಿದ್ದೀನಿ ಅನ್ಸುತ್ತೆ ನಾನು ಒಂದು ನಿಮಿಷ ಫ್ರೆಶ್ ಅಪ್ ಆಗಿ ಬರ್ತೀನಿ ನೀನು ಕಾಫಿ ರೆಡಿ ಮಾಡು ಮುಖ ತೊಳ್ದ್ಯಾ ಸರಿ ನಿನ್ನ ಹಲ್ಲುಜ್ ಮುಖ ತೊಳ್ಕೋ ನಾನು ಕಾಫಿಗೆ ಸಿದ್ಧ ಮಾಡ್ತೀನಿ
ಕರ್ಣ ಕಾಫಿ ಕಡಲ ಏನಪ್ಪ ಇದು ಕಲಿಯುಗದಲ್ಲಿ ಎಲ್ಲ ಉಲ್ಟಾ ಆಗಿದೆ ಎಲ್ಲರ ಮನೆಯಲ್ಲಿ ಗಂಡುಸರು ಬೆಳಗ್ಗೆ ಮನೆಯಿಂದ ಹೋಗಿ ಸಂಜೆ ವಾಪಸ್ ಬರ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಗಂಡುಸರು ರಾತ್ರಿ ಮನೆಯಿಂದ ಹೋಗಿ ಬೆಳಗ್ಗೆ ಬರ್ತಿದ್ದಾರೆ ಕೋಮಲ್ ಏನಿದು ಕತೆ ಅಬ್ಬಬ್ಬಬ್ಬಾ जन्मकू बिटिर हिंदे मुंदे सुत्तिद्देनो नक्किद्देनो रूम बागल हाकोंडु पिसपिसा अंतिद्देनो गुलाबी तर्तिद्देनो नीनु पायस जिलेबी अंत बगे बगे भक्ष माडिद्देनो मूति तिरुगिस्कोंडु ओडाड्ता इदीरा अंद्रे मत्ते निम्म संबंध हळ्सिकोंडु वासने बर्तिदे अन्सुत्ते आ करण पापद प्राणी निन्न हत्र एष्टु अंत एक्तने अवन सहनेगू ओंद मिति इरुत्तल्वा निन्न काटदिंद अवन अदनेल्ल मीर होगिदाने अन्सुत्ते अवनु सण्ण पुट्टक्केल्ल ताळ्मे कळ्कोळ्ळोनल्ल अवनदु दोड्ड मनसु अवन ई तिरुग नोड्दे होग्तिदाने अंद्रे नीन अवनिगे चेन्नागि अवमान माडिरबेकु इन्निवत्तु एल्ल नन्न हेगले एरदंगे ಅವನ ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ತಿಂಡಿನಾದರೂ ಮಾಡ್ಕೊಡ್ತೀನಿ ಎತ್ತುಕೊಳ್ಳಿ ನೀವೇನ್ ತಿಂಡಿ ಮಾಡೋದು ಬೇಡ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಾನೇ ತಿಂಡಿ ಮಾಡ್ತೀನಿ ಆಯ್ತಮ್ಮ ಪರಮ ಪವಿತ್ರ ಪತಿವ್ರತಾ ಶಿರೋಮಣಿ ನೀನು ನೀನೇ ತಿಂಡಿ ಮಾಡಿ ನಿಮ್ಮ ಗಂಡನಿಗೆ ನೈವೇದ್ಯ ಮಾಡು ಯಾರು ಬೇಡ ಅಂತಾರೆ एंट गंटे आगो इतना विजय विजय विनय मने बंदे ना गाबरी आगबेड़ी दोड़प विनय रात्रि ने बंदे रात्रि ने बंदा टैबलेट मलगदू एक्सरण आगे विनय 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 मंजुला काफी कल कुड़मा ನನ್ನ ಆಫೀಸಿನ ಎಲ್ಲೋಟಾಗಿದ್ದೆ ಎಷ್ಟತ್ತಾರು ಮನೆಗೆ ಬರಲಿಲ್ಲ ನಾವೆಲ್ಲ ತುಂಬಾ ಗಾಬರಿಳಿದ್ವಿ ಗೊತ್ತಾ ಸಾರಿ ಪಾ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರದ ಲೇಟ್ ಆಯ್ತು ನೀ ಮಧ್ಯಾಹ್ನನೇ ಆಫೀಸ್ ಬಿಟ್ಟು ಹೊರಟೆ ಅಂತ ವಿಜಯ್ ಹೇಳಿದ್ನಲ್ಲ ಹೋಗಿದ್ ನಿಜ ಆಚೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಮತ್ತೆ ಆಫೀಸ್ ಗೆ ಹೋದೆ ಅಲ್ಲ ವಿನಯ್ ನಾನು ಆಫೀಸ್ ಅಲ್ಲಿ ಇದ್ದೀನಿ ಬರೋದು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಕಾಗಿಲ್ಲ ನಿಮಗೆ ಮಾಡ್ತಾ ಇದ್ದ ಬಾಬಾ ಆದ್ರೆ ವಿಪರೀತ ಕೆಲಸ ಅದರಲ್ಲಿ ಮುಳುಗ್ಬಿಟ್ಟು ಫೋನ್ ಮಾಡಕ್ಕೆ ಮರ್ತು ಬಿಟ್ಟಿದ್ದಾನೆ अल्वा विनय ನೀವೆಲ್ಲ ಸುಮ್ಮನೆ ಇರಿ ನಾನು ಕೇಳ್ತಾ ಇದ್ದೀನಿ
ಯಾಕೋ ಫೋನ್ ಮಾಡಲಿಲ್ಲ ಹೌದು ವಿನಯ್ ಆಫೀಸ್ ಸೈಟ್ ಬ್ರಾಂಚ್ ಆಫೀಸ್ ಎಲ್ಲಾ ಕಡೆ ಫೋನ್ ಮಾಡಿದ್ದೆ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ ಅದು ಮೊಬೈಲ್ ಕೆಟ್ಟ ಹೋಗಿತ್ತು ಅದಕ್ಕೆ ಫೋನ್ ಮಾಡಕ ಆಗಲಿಲ್ಲ ಅರೆ ನೀವು ಯಾಕೆ ನಿಂತಾ ಇದ್ದೀರಿ ಬಂದು ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಂಡ್ರೆ ವಾಸನೆ ಬರುತ್ತೆ ನನ್ನ ಕೈಯಲ್ಲಿ ಆಗಲ್ಲ ವಾಸನೆನಾ ಏನು ವಾಸನೆ ಅಮ್ಮ